ಇದೇ 19 ತಾರೀಕು ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ ಗೋಶ್ಚಿತ್ರ. ಈ ವಾರ ಕನ್ನಡ, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ. ನಾರ್ತ್ ಇಂಡಿಯಾದಲ್ಲಿ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ತಮಿಳ್ನಾಡು ಮತ್ತು ಕೇರಳದಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗ್ತದೆ. ಮುಂದಿನ ವಾರ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತದೆ. ಅದು ಬಿಟ್ಟು US, UK ಮತ್ತು ಕ್ಯಾನಡಾ ಮತ್ತು ಯುರೋಪಲ್ಲಿ ಈ ವಾರ ಬಿಡುಗಡೆ ಆಗ್ತದೆ. ಅದಾದಮೇಲೆ ಆಸ್ಟ್ರೇಲಿಯಾ, ದುಬೈ ಅಂತ ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತದೆ. ಸೊ ಇದು ಇವಾಗಿರೋ ಜನರಲ್ ಪ್ಲ್ಯಾನು. ಅದಾದಮೇಲೆ ನಿನ್ನೆ ಬಾಂಬೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ, ನಾಳಿದ್ದು ಕೊಚ್ಚಿನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ವಿ. ಅದಾದಮೇಲೆ ಮೈಸೂರು ದಸರಾದಲ್ಲಿ ಒಂದು ಇವೆಂಟ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅದ್ರ ಮಾರನೇ ದಿನ, ರಿಲೀಸ್ ಆದ ಮಾರನೇ ದಿನ 20 ತಾರೀಕು ಚೆನ್ನೈಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ವಿ. ಸೊ ಇದು ಇವಾಗಿರೋ ಪ್ರಮೋಷನಲ್ ಪ್ಲ್ಯಾನ್ಸ್. ನಮ್ಮ ಚಿತ್ರನ ಎಲ್ಲ ಕಡೆ ಹೋಗಿ ಅದ್ರ ಬಗ್ಗೆ ಮಾತಾಡಿ ಮತ್ತು ಚಿತ್ರದ ಬಗ್ಗೆ ಒಂದಷ್ಟು ಪ್ರಮೋಷನ್ಸ್ ಮಾಡೋಣ ಈಗಿರೋ ಪ್ಲ್ಯಾನ್ಸು. ಹಿಂದಿ ಭಾಷೆನ ಪೆನ್ ಸ್ಟುಡಿಯೋ ಅಂತ ಒಂದು ದೊಡ್ಡ ಕಂಪ್ನಿ ಹಿಂದಿ ಥಿಯೇಟ್ರಿಕಲ್, ಡಿಜಿಟಲ್ ಮತ್ತು ಸ್ಯಾಟಲೈಟ್ ರೈಟ್ಸ್ನ ಪರ್ಚೇಸ್ ಮಾಡಿ ಅಲ್ಲಿ ತುಂಬ ಭರ್ಜರಿಯಾಗಿ ರಿಲೀಸ್ ಮಾಡ್ತಾರೆ. ಇನ್ನು ಮಿಕ್ಕಿದ ಕಡೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಇದು ಬೇಸಿಕ್ ಆಗಿರೋ ಅಂಥ ಒಂದು ಐಡಿಯಾ, ನೆಕ್ಸ್ಟ್ ಏನೇನು ಬರುತ್ತೆ ಅನ್ನೋದಕ್ಕೆ ಒಂದು ಬೇಸಿಕ್ ಆಗಿರೋ ಒಂದು ಐಡಿಯಾ. ಇನ್ನು ನೆಕ್ಸ್ಟು ಶಿವಣ್ಣ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲರೂ ಮಾತಾಡ್ತಾರೆ.